ಇಲ್ಲಿ ಇಲ್ಲಿದ್ದ ಪ್ಯಾಂಟ್ ಎಲ್ಲಿ ಹೋಯ್ತು? ಅದ್ರೊಳಗೇನೆ ವಿಕ್ಕಿ ಸೀಕ್ರೆಟ್ ಲಾಕರ್ ಕೀ ಇಟ್ಟಿದ್ನಲ್ಲ, ಸಡನ್ ಆಗಿ ಎಲ್ಲಿ ಹೋಯ್ತು? ಬಟ್ಟೆ ಒಗ್ಯಕ್ ಹಾಕ್ತೀನಿ ಅಂತ ಅರವಿಂದ ಹೇಳಿದ್ಲು, ಒಂದ್ ವೇಳೆ ಹಾಕ್ಬಿಟ್ಲ ಆ ಕೀ ಏನಾದ್ರೂ ಮಿಸ್ ಆದ್ರೆ ನನ್ ಮಾಡ್ತಿರೋ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಛ, ಕೃಷ್ಣ ಸರ್ ಅವ್ರ ಪ್ಯಾಂಟ್ನಿಂದ ಈ ಕೀ ಕೆಳಗ್ ಬಿತ್ತಮ್ಮ. ಅರವಿಂದ್ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ನೀವು ಕೊಡ್ತೀರಾ? ಸರಿ, ಕೊಡಿಲಿ. ಯಾರ ಕಣ್ಣಿಗೆ ಬೀಳ್ಬಾರ್ದು ಅನ್ಕೊಂಡಿದ್ನೋ ಅವಳ ಕೈಗೆ ಸಿಕ್ಬಿಟ್ಟಿದೆ. ಅನುಮಾನ ಬರೋಕ್ಕೂ ಮುಂಚೆನೆ ಅದನ್ನ ತಗೊಂಡ್ಬಿಡ್ಬೇಕು. ಇದು ವಿಕ್ಕಿ ಸರ್ ಸೀಕ್ರೆಟ್ ಲಾಕರ್ ಕೀ ಅಲ್ವಾ? ಇದು ಯಾವಾಗ್ಲೂ ಅವ್ರ ಹತ್ರನೇ ಇರುತ್ತೆ. ಮತ್ತಿದು ಇವನ್ ಕೈಲಿ ಹೇಗ್ ಬಂತು ನೋಡ್ತಾ ಇದ್ರೆ ಇದು ಡೂಪ್ಲಿಕೇಟ್ ತರ ಇದೆಯಲ್ವಾ? ಅಂದ್ರೆ ಆತರದೇ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡಿರ್ಬೋದಾ? ನಮ್ಮನ್ನ ದೂರ ಮಾಡ್ಬೇಕು ಅನ್ಕೊಳ್ಳೋದಲ್ದೆ ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡಿದಾನ ಈ ದುಷ್ಟ. ಆದಷ್ಟು ಬೇಗ ಈ ವಿಷಯ ವಿಕ್ಕಿ ಸರ್ಗೆ ಹೇಳ್ಬೇಕು. ನನ್ ಕೀ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಬಾಯ್ ಮುಚ್ಚು. ಅದು ನಿನ್ ಕೀನಾ? ಅಲ್ಲ, ಅದು ವಿಕ್ಕಿ ಸರ್ ಸೀಕ್ರೆಟ್ ಲಾಕರ್ ಕೀ. ಪದ್ಮಾವತಿ ಕಂಡು ಹಿಡಿದ್ ಬಿಟ್ಟಿದ್ದಾಳೆ, ಹುಷಾರಾಗಿ ಮ್ಯಾನೇಜ್ ಮಾಡ್ಬೇಕು. ನಿಜ ಹೇಳು, ಈ ಕೀ ನಿನ್ನ ಹತ್ರಕ್ಕೆ ಹೇಗ್ ಬಂತು? ಏನ್ ಮಾತಾಡ್ತಾ ಇದ್ಯಾ ಪದ್ಮಾವತಿ? ವಿಕ್ಕಿ ಸೀಕ್ರೆಟ್ ಲಾಕರ್ ಕೀ ಜೊತೆ ನನ್ಗೇನ್ ಕೆಲ್ಸ? ಲಾಯರ್ ಆಗಿದ್ಕೊಂಡು ನಾನ್ ಹೇಗ್ ಕಳ್ತನ ಮಾಡ್ತೀನಿ ಅನ್ಕೊಂಡೆ? ಇದು ನನ್ ಕೀ, ನಿನ್ಗೆಲ್ಲೋ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ. ನೀನ್ ಆ ಮಟ್ಟ ಕೇಳ್ದಿದ್ಯಾ? ಅದಕ್ಕೆ ಯಾವ್ದೋ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಕೀನ ಮಾಡಿಸ್ಕೊಂಡಿದ್ಯಾ? ಮರ್ಯಾದೆಯಿಂದ ಅದನ್ನ ಕೊಟ್ಬಿಡು. ಸಿಲ್ಲಿಯಾಗಿ ವಾದ ಮಾಡ್ಬೇಡ ಪದ್ಮಾವತಿ. ಒಬ್ಬ ಮನುಷ್ಯನ್ ತರ ಇನ್ನೊಬ್ಬ ಇರೋ ಹಾಗೆ ಈ ಕೀ ತರ ಸಾಕಷ್ಟು ಕೀಗಳಿರ್ತವೆ, ಅದರಲ್ಲಿ ಇದು ಒಂದಿರ್ಬೋದು. ನಿನಗೆ ಅಷ್ಟೊಂದು ಅನುಮಾನ ಇದ್ರೆ ಹೋಗಿ ವಿಕ್ಕಿನ ಕೇಳು, ಅವನ ಹತ್ರ ಇರೋ ಕೀನ ತೋರಿಸ್ತಾನೆ. ಸುಮ್ನೆ ನನ್ ಮೇಲೆ ಅನುಮಾನ ಪಡ್ಬೇಡ. ನೀನು ಹೆಸರಿಗೆ ಮಾತ್ರ ಲಾಯರ್ ಅಷ್ಟೇ, ನಿನ್ ಮನಸ್ಸಲ್ಲಿರೋ ಎಲ್ಲ ಕೆಟ್ಟ ಬುದ್ಧಿ ನನಗೆ ಗೊತ್ತಿದೆ. ಮುದ್ದು ಪೆದ್ದು ಮಾತನಾಡುವ